ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ದೊಡ್ಡವರು ಯಾರು ಎನ್ನುವಂತಹ ಪಾಠವನ್ನು ಅಭ್ಯಾಸ ಮಾಡೋಣ ದೊಡ್ಡವರು ಅಂದರೆ ನಾವು ಎರಡು ರೀತಿಯಾಗಿ ಗುರುತಿಸ್ತೇವೆ ಒಂದು ವಯಸ್ಸಿನಿಂದ ದೊಡ್ಡವರು ಇನ್ನು ಸ್ಥಾನ ಮಾನ ಯೋಗ್ಯತೆಯಿಂದ ದೊಡ್ಡವರು ಅಂತ ಇನ್ನು ಈ ಒಂದು ಪಾಠದ ಆಶಯ ಅಂದರೆ ಯಾರು ಪ್ರಪಂಚದಲ್ಲಿ ದೊಡ್ಡವರು ಅಲ್ಲ ಯಾರು ಸಣ್ಣವರು ಅಲ್ಲ ಎಲ್ಲರಿಗೂ ಅವರದೇ ಆದಂತಹ ಯೋಗ್ಯತೆ ಎನ್ನುವಂಥದ್ದು ಇರ್ತದೆ ಆದರೆ ಅದನ್ನು ನಾವು ಗುರುತಿಸುವುದರ ಮೇಲೆ ಇರ್ತದೆ ನಾವು ಅದನ್ನು ಗುರುತಿಸಬೇಕು ಮತ್ತು ನಾವೇನು ಮಾಡ್ತೇವೆ ಅಂಗೈಯಲ್ಲಿ ಬೆಣ್ಣೆಯನ್ನು ಇಟ್ಕೊಂಡು ತುಪ್ಪಕ್ಕಾಗಿ ಊರನ್ನು ಅಲಿತೇವೆ ಹಾಗೆ ಮಾಡಬಾರ್ದು ಎನ್ನುವಂಥದ್ದು ಈ ಒಂದು ಪಾಠದ ಆಶಯ ಇದೊಂದು ಚಿತ್ರಪಾಠ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು ಒಂದಲ್ಲ ಒಂದು ಊರಿತ್ತಂತೆ ಅಲ್ಲಿ ಇಲಿಗಳ ಸಂಸಾರ ಸಂಸಾರ ಅಂದರೆ ಪರಿವಾರ ಪರಿವಾರ ಇತ್ತಂತೆ ಆ ಪರಿವಾರದಲ್ಲಿ ಒಬ್ಬಳು ಮಗಳಿದ್ದಳಂತೆ ತಂದೆ ತಾಯಿ ಇಲಿಗಳಿಗೆ ಒಬ್ಬಳು ಮಗಳಿದ್ಳಂತೆ ಮಗಳಿಗೆ ತಕ್ಕವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಮಕ್ಕಳಿಗೆ ಏನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಂಥದ್ದು ಈಗ ಗಂಡನ್ನು ಹುಡುಕ್ಬೇಕಾದ್ರೆ ಯಾರ್ಯಾರಿಗೋ ಕೊಟ್ಬಿಡ್ತೇವಾ ಇಲ್ಲ ಆದಷ್ಟು ಯೋಗ್ಯವಾದ ವರನನ್ನು ಏನು ಮಾಡ್ತಾರೆ ತಂದೆ ತಾಯಿಗಳು ಹುಡುಕ್ತಾರೆ ತಕ್ಕ ಅಂದರೆ ಯೋಗ್ಯವಾದ ಗಂಡು ವರ ಅಂದರೆ ಗಂಡು ಮದುಮಗ ಗೊತ್ತಾಯ್ತಲ್ಲ ಏನು ಮಾಡ್ತಾರೆ ನನ್ನ ಮಗಳಿಗೆ ಯೋಗ್ಯವಾದ ವರನನ್ನು ಹುಡುಕಿ ಮದುವೆ ಮಾಡಬೇಕು ಅಂತ ತಂದೆ ತಾಯಿಲಿಗಳು ಚರ್ಚೆಯನ್ನು ಮಾಡ್ತವೆ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು ಆಮೇಲೆ ತಾಯಿ ಇಲಿ ಯೋಚನೆ ಮಾಡಿ ಹೇಳ್ತು ಈ ಇಡೀ ಪ್ರಪಂಚಕ್ಕೆ ಜಗತ್ತು ಅಂದರೆ ಪ್ರಪಂಚ ಇಡೀ ಪ್ರಪಂಚಕ್ಕೆ ಬೆಳಕನ್ನು ಕೊಡುವವನು ಯಾರು ಸೂರ್ಯ ಆದ್ದರಿಂದ ಅವನೇ ಎಲ್ಲರಿಗಿಂತ ದೊಡ್ಡವನು ಹಾಗಾಗಿ ನಮ್ಮ ಮಗಳಿಗೆ ಅವನೇ ಯೋಗ್ಯವಾದವರ ಎಂದು ತಾಯಿ ಇಲಿ ಹೇಳ್ತದೆ ಚರ್ಚೆಯನ್ನು ಮಾಡಿದಾಗ ತಾಯಿಲಿ ಹೇಳ್ತಾರೆ ಈ ಜಗತ್ತಿಗಲ್ಲ ಸೂರ್ಯ ಬೆಳಕನ್ನು ಕೊಡ್ತಾನೆ ಆದ್ರಿಂದ ನಮ್ಮ ಮಗಳನ್ನು ಸೂರ್ಯದೇವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಇಲಿ ಹತ್ರ ತಾಯಿ ಇಲಿ ಹೇಳ್ತದೆ ನೋಡಿ ಸೂರ್ಯನ ಬಳಿಗೆ ಇಲಿಗಳು ಹೋದವು ಮದುವೆ ವಿಚಾರ ತಿಳಿಸಿದವು ಈ ವಿಚಾರವನ್ನು ಕೇಳಿದ ಸೂರ್ಯನು ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ ಅವನೇ ಅವನನ್ನು ಕೇಳಿ ಎಂದು ಹೇಳಿದನು ಸೂರ್ಯ ಹೇಳ್ತಾನೆ ಏನು ಮಾಡಿದ್ವು ಚರ್ಚೆ ಮಾಡಿಕೊಂಡು ಆಮೇಲೆ ಸೂರ್ಯನ ಬಳಿಗೆ ಹೋಗ್ತಾರೆ ಸೂರ್ಯನ ಹತ್ತಿರಕ್ಕೆ ಹೋಗ್ತಾರೆ ಮತ್ತೆ ಹೇಳ್ತಾರೆ ನಮಗೆ ಒಬ್ಬಳು ಮಗಳಿದ್ದಾಳೆ ನಾವಿಬ್ಬರು ಏನು ಮಾಡಿದೆವು ನನ್ನ ಮಗಳಿಗೆ ನೀವೇ ತಕ್ಕವಾದ ವರ ಅಂತ ನಾವು ನಿಮ್ಮ ಹತ್ರ ಬಂದಿದ್ದೇವೆ ನೀವು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ತಂದೆ ತಾಯಿ ಇಲ್ಲಿಗಳು ಹೇಳ್ತಾರೆ ಆಗ ಸೂರ್ಯದೇವ ಹೇಳ್ತಾನೆ ಅಯ್ಯೋ ದೇವ್ರೆ ನೀವು ನಾನೇ ದೊಡ್ಡವನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಿ ಆದರೆ ದೊಡ್ಡವನಲ್ಲ ನನಗಿಂತಲೂ ದೊಡ್ಡವನು ಬೇರೊಬ್ಬನಿದ್ದಾನೆ ಅಂತ ಸೂರ್ಯದೇವ ಹೇಳ್ತಾನೆ ಆಗ ತಾಯಿಲಿಗಳು ಕೇಳ್ತಾರೆ ಹಾಗಾದರೆ ನಿನಗಿಂತಲೂ ದೊಡ್ಡವರು ಮತ್ತಿದ್ದಾರೆ ಯಾರೋ ಅವರು ಹಾಗಾದರೆ ನೋಡಿ ಹಾಗಾದರೆ ಅವನು ಯಾರು ಎಂದು ತಂದೆಗಿಲಿ ಕೇಳಿತು ಅದಕ್ಕೆ ಸೂರ್ಯನು ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು ಇಲ್ಲ ನನಗಿಂತ ದೊಡ್ಡವನು ಮೋಡ ಇದ್ದಾನೆ ಯಾಕೆಂತಂದರೆ ಒಮ್ಮೊಮ್ಮೆ ನನ್ನ ಮೋಡ ಆವರಿಸ್ಕೊಳ್ತು ಅಂತಂದರೆ ನನ್ನ ಬೆಳಕಿನ ಶಕ್ತಿಯನ್ನು ನಾನು ಕಡಿಮೆ ಮಾಡ್ಕೊಂಡು ಬಿಡ್ತೇನೆ ಅಂದರೆ ನನ್ನ ಬೆಳಕಿನ ಶಕ್ತಿಯನ್ನು ಕಡಿಮೆ ಮಾಡುವಂತಹ ಒಂದು ಸಾಮರ್ಥ್ಯ ಯಾರಿಗಿದೆ ಅಂತಾಯಿತು ಅಥವಾ ನನ್ನ ಬೆಳಕಿಗೆ ತಡೆಯನ್ನ ನೀಡುವಂಥ ಸಾಮರ್ಥ್ಯ ಯಾರಿಗಿದೆ ಅಂತಾಯ್ತು ಮೋಡಕ್ಕೆ ಇದೆ ಅಂತಾಯ್ತು ಆದ್ರಿಂದ ನನ್ಗಿಂತಲೂ ದೊಡ್ಡವನು ಮೋಡ ಇದ್ದಾನೆ ನೀವು ಅವನ ಬಳಿಗೆ ಹೋಗಿ ಅಂತ ಏನು ಸೂರ್ಯದೇವ ಹೇಳ್ತಾನೆ ಮದುವೆ ವಿಚಾರ ಕೇಳಿದ ಮೋಡವು ಇಲ್ಲ ಇಲ್ಲ ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಅವನಲ್ಲಿ ಹೋಗಿ ಎಂದು ಹೇಳಿತು ಏನ್ ಮಾಡುದು ಸೂರ್ಯ ಹೇಳಿದ್ಮೇಲೆ ಮಾಡ್ತವೆ ಮೋಡದ ಬಳಿಗೆ ಬರ್ತವೆ ಮೋಡದ ಬಳಿ ಬಂದ್ಕೊಂಡು ಅಲ್ಲೂ ಹಾಗೆ ವಿಚಾರವನ್ನು ಪ್ರಸ್ತಾಪ ಮಾಡ್ತವೆ ಆಗ ಮೋಡ ಹೇಳ್ತದೆ ಇಲ್ಲ ಇಲ್ಲ ಸೂರ್ಯದೇವನು ನಾನು ದೊಡ್ಡವನು ಅಂತ ನನ್ನ ಹತ್ರ ಕಳಿಸ್ಬಿಟ್ಟಿದ್ದಾನೆ ಅವನ ದೊಡ್ಡ ಗುಣ ಬಿಡಿ ಆದರೆ ನಾನಲ್ಲ ದೊಡ್ಡವನು ನನಗಿಂತ ದೊಡ್ಡವನು ಮತ್ತೊಬ್ಬವನಿದ್ದಾನೆ ನೀವು ಅವನಲ್ಲಿ ಹೋಗಿ ಅವನು ಯಾರು ಅಲ್ಲ ಅವನು ಬೆಟ್ಟದ ರಾಜ ಬೆಟ್ಟಗಳಿಗೆ ಒಡೆಯ ಪರ್ವತ ರಾಜನಿದ್ದಾನೆ ಬೆಟ್ಟದ ರಾಜ ಅವನ ಬಳಿಗೆ ಹೋಗಿ ನೀವು ನಿಮ್ಮ ಮಗಳ ಮದುವೆಯ ಪ್ರಸ್ತಾಪವನ್ನು ಮಾಡಿ ಅಂತ ಮೋಡ ಹೇಳ್ತಾನೆ ಯಾಕೆ ಒಂದು ದೊಡ್ಡವನು ಯಾಕೆ ಅಂತಂದ್ರೆ ನಾನು ಏನ್ ಮಾಡ್ತೇನೆ ಕರಗೆ ನೀರಾಗಿ ಪುನಃ ಭೂಮಿಗೆ ಸೇರ್ತೇನೆ ಆದ್ರೆ ನನ್ನ ಒಂದು ನೀರಿನ ರಭಸವನ್ನ ತಡೆದುಕೊಂಡು ಏನು ಪರ್ವತಗಳು ಗಟ್ಟಿಯಾಗಿ ಇರ್ತವೆ ಅವು ನನ್ನ ಮಳೆಯ ರಭಸವನ್ನ ಏನು ತಡ್ಕೊಳ್ತವೆ ಆದ್ರಿಂದ ನನ್ಕಿಂತ ದೊಡ್ಡವನು ಬೆಟ್ಟದ ರಾಜ ಆದ್ರಿಂದ ನಿಮ್ಮ ಮಗಳಿಗೆ ಅವನೇ ತಕ್ಕವರ ನೀವು ಅವನಿದ್ದಲ್ಲಿ ಹೋಗಿ ಅಂತ ಮೋಡ ಏನ್ ಮಾಡ್ತದೆ ಬೆಟ್ಟದ ರಾಜನ ಬಳಿಗೆ ಕಳಿಸ್ಕೊಡ್ತದೆ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು ಆಗ ಬೆಟ್ಟದ ರಾಜ ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದನು ಬೆಟ್ಟದ ರಾಜನ ಬಳಿಗೆ ಹೋಗ್ತಾರೆ ನೋಡಿ ನಾವು ಹೀಗೀಗೆ ಮೋಡದ ರಾಜ ನಿಮ್ಮ ಸುದ್ದಿ ಹೇಳ್ದ ನೀವು ಎಲ್ಲರಿಗಿಂತ ದೊಡ್ಡವನು ಶ್ರೇಷ್ಠ ಅಂತ ನಮಗೊಬ್ಬಳು ಮಗಳಿದ್ದಾಳೆ ನಾ ನೀವು ಏನು ಮಾಡಬೇಕು ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಬೆಟ್ಟದ ರಾಜನ ಬಳಿಗೆ ಹೋಗಿ ಹೇಳ್ತಾರೆ ಆಗ ಬೆಟ್ಟದ ರಾಜ ಇಲ್ಲ 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 ಮೋಡ ಹೇಳಿರ್ಬೋದು ನಾನು ದೊಡ್ಡವನು ಅಂತ ಆದರೆ ನನಗಿಂತಲೂ ದೊಡ್ಡವನು ಮತ್ತೊಬ್ಬವನಿದ್ದಾನೆ ಅವನು ಯಾರೋ ಅಲ್ಲ ಅವನೇ ಇಲಿರಾಯ ಅವನಲ್ಲಿಗೆ ಹೋಗಿ ಎಂದನು ಅವನು ಮತ್ತು ಯಾರು ಅಲ್ಲ ಇಲಿರಾಯ ಅವನು ನನಗಿಂತಲೂ ದೊಡ್ಡವನು ಹಾಗಾದರೆ ಪರ್ವತಗಳು ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಏನು ಕಾರಣ ಅಲ್ಲಿಯ ಮಣ್ಣು ಗಟ್ಟಿಯಾಗಿರಬೇಕು ಅಲ್ವಾ ಮಣ್ಣು ಗಟ್ಟಿಯಾಗಿದ್ದರೆ ಪರ್ವತಗಳು ಗಟ್ಟಿಯಾಗಿರ್ತವೆ ನೋಡಿ ಆ ಗಟ್ಟಿಯಾಗಿರುವಂತಹ ಪರ್ವತವನ್ನು ಅಲ್ಲಾಡಿಸುವಂತಹ ಶಕ್ತಿ ಯಾರಿಗಿದೆ ಇಲ್ಲಿ ರಾಯನಿಗಿದೆ ಇಲೀಯಿದೆ ಎಂತಹ ದೊಡ್ಡ ಪರ್ವತವನ್ನಾದರೂ ಕೊರೆಯುವಂಥ ಸಾಮರ್ಥ್ಯ ಇದೆ ಇಲ್ಲಿ ಇಲಿ ಏನು ಮಾಡ್ತದೆ ನೀವು ನೋಡಿರ್ಬೋದು ಮನೆ ಹತ್ತಿರ ಎಲ್ಲ ಬಿಲವನ್ನು ತೋಡಿರ್ತದೆ ಅಲ್ವಾ ಮನೆ ಹತ್ತಿರ ಎಲ್ಲ ಇಲಿ ಇಷ್ಟು ಚಿಕ್ಕದಿದೆ ಆದರೆ ಅದೇನು ಮಾಡ್ತದೆ ಗಟ್ಟಿಯಾದ ಪರ್ವತವನ್ನು ಸಹಿತ ಕೊರೆದು ಬಿಲವನ್ನು ತೋಡ್ತದೆ ಗೊತ್ತಾಯ್ತಲ್ಲ ಆದ್ದರಿಂದ ಇಷ್ಟು ನಾನು ಗಟ್ಟಿಯಾಗಿದ್ದೇನೆ ಆದರೆ ನನ್ನನ್ನು ಕೊರೆಯುವಂತಹ ಸಾಮರ್ಥ್ಯ ಯಾರಿಗಿದೆ ಇಲಿರಾಯನಿಗಿದೆ ಆದ್ದರಿಂದ ನನಗಿಂತಲೂ ಇಲಿರಾಯನೇ ದೊಡ್ಡವನು ಅವನೇ ಶ್ರೇಷ್ಠ ಅಂತ ಬೆಟ್ಟದ ರಾಜ ಹೇಳ್ತಾನೆ ಆಮೇಲೆ ತಂದೆ ತಾಯಿಲಿಗಳು ನೋಡಿ ಅವರಿಗೆ ಗೊತ್ತಾಗ್ತದೆ ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ಇಲಿ ಹೇಳಿತು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದೆವು ಆವಾಗ ಅವರಿಗೆ ಗೊತ್ತಾಯಿತು ನಾವು ನಮ್ಮಲ್ಲೇ ಗಂಡಿಟ್ಕೊಂಡು ನಾವು ಊರೆಲ್ಲ ಅಲದಾಡಿದೆವು ಜಗತ್ತೆಲ್ಲ ತಿರ್ಕೊಂಡು ಬಂದೆವು ಅಂತ ತಂದೆಯಿಲಿ ಹೇಳ್ತದೆ ಆಮೇಲೆ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯೋಗ್ಯವಾದವರ ಅಂತ ಹೇಳಿಕೊಂಡು ಅವರಲ್ಲಿ ಯೋಗ್ಯವಾದಂತಹ ಒಂದು ವರನನ್ನು ಹುಡುಕಿ ಈ ತಮ್ಮ ಮಗಳ ಮದುವೆಯನ್ನು ವೈಭವದಿಂದ ವೈಭವದಿಂದ ಅಂದರೆ ವಿಜೃಂಭಣೆಯಿಂದ ಅದ್ಧೂರಿಯಿಂದ ಏನು ಮಾಡ್ಕೊಳ್ತಾರೆ ಮದುವೆ ಮದುವೆ ಲಗ್ನ ವಿವಾಹ ಕಲ್ಯಾಣ ಅಂತೆಲ್ಲ ಕರಿತೇವೆ ಅಲ್ವಾ ಅವರು ಮದುವೆಯನ್ನ ಮಾಡಿಕೊಡ್ತಾರೆ ನೋಡಿ ಅಲ್ವಾ ನಾನು ಈ ಮೊದಲೇ ಹೇಳಿದ್ದೆ ಈ ಪಾಠದ ಒಂದು ಆಶಯ ಅಂದರೆ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಒಬ್ಬೊಬ್ಬರು ಒಂದೊಂದರಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು ಶ್ರೇಷ್ಠತೆಯನ್ನು ಹೊಂದಿರುವಂಥದ್ದು ಮತ್ತು ನಾವೇನು ಮಾಡಬೇಕು ನಮಗೆ ಯಾರು ಯೋಗ್ಯರು ಅಂತ ನೋಡಿಕೊಂಡು ಅವ್ರ ಜೊತೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು ಎನ್ನುವಂಥದ್ದು ಈ ಒಂದು ಪಾಠದ ಆಶಯ ಮತ್ತು ನಾವು ಕೈಯಲ್ಲಿ ಬೆಣ್ಣೆಯನ್ನು ಇಟ್ಕೊಂಡು ತುಪ್ಪಕ್ಕಾಗಿ ಏನು ಊರೆಲ್ಲ ಅಲಿಬಾರದು ಹಾಲಿನ ಒಂದು ಉತ್ಪನ್ನ ಬೆಣ್ಣೆ ಆ ಬೆಣ್ಣೆಯನ್ನು ಕಾಯಿಸಿದಾಗ ನಮಗೆ ತುಪ್ಪ ಎನ್ನುವಂಥದ್ದು ಸಿಗ್ತದೆ ಅದು ನಮಗೆ ಗೊತ್ತಿರಬೇಕು ಅದನ್ನು ಬಿಟ್ಕೊಂಡು ತುಪ್ಪ ಎಲ್ಲೋ ಸಿಗ್ತದೆ ಅಂತ ಊರು ತುಂಬ ಅಲ್ಲದ್ರೆ ಪ್ರಯೋಜನ ಇದೆ ಎನ್ನುವಂಥದ್ದು ಈ ಒಂದು ಪಾಠದಿಂದ ನಾವು ತಿಳಿದುಕೊಳ್ಳುವಂಥದ್ದು ಹಾಗಾದರೆ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ದೊಡ್ಡವರು ಯಾರು ಎನ್ನುವಂತಹ ಪಾಠವನ್ನು ಅಭ್ಯಾಸ ಮಾಡಿದೆವು ವಿದ್ಯಾರ್ಥಿಗಳೇ ಈ ಒಂದು ಪಾಠದಲ್ಲಿ ನಾವು ಕಲಿತಿರುವಂತಹ ಪದಗಳ ಅರ್ಥ ಸಂಸಾರ ಪರಿವಾರ ಅಥವಾ ಕುಟುಂಬ ವರ ಮದುವೆಯಾಗುವ ಹುಡುಗ ಅಥವಾ ಮದುಮಗ ಜಗತ್ತು ಲೋಕ ಅಥವಾ ವಿಶ್ವ ತಕ್ಕ ಅಂದ್ರೆ ಯೋಗ್ಯವಾದ ಅಥವಾ ಸಮರ್ಥ ಸೂರ್ಯ ರವಿ ಇನ ಅಂತೆಲ್ಲ ಕರಿತೇವೆ ನೇಸರ ಬೆಟ್ಟ ಅಂದರೆ ಪರ್ವತ ಗಿರಿ ಎನ್ನುವಂತಹ ಅರ್ಥ ಆಗ್ತದೆ ಸಂಭ್ರಮ ಉತ್ಸಾಹ ಸಡಗರ ವಿಚಾರ ವಿಷಯ ಅಥವಾ ಸಂಗತಿ ಬಹಳ ಹೆಚ್ಚು ಅಥವಾ ಅಧಿಕ ಮದುವೆ ಲಗ್ನ ವಿವಾಹ ಕಲ್ಯಾಣ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠವನ್ನು ಅಭ್ಯಾಸ ಮಾಡೋಣ